ಅರ್ಚನಾ ಒಂಥರ ಈ ಗರ್ನಲ್ಲಿ ಪಟಾಕಿ ಇದ್ದಂಗೆ ನೋಡೋಕೆ ಸಣ್ಣಕ್ಕಿರುತ್ತೆ, ಸೌಂಡ್ ಹೆಂಗಿರುತ್ತೆ ಅಂದರೆ ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು ವಿದ್ ಯುವರ್ ಎನರ್ಜಿ. ಇವಾಗೊಂದು ಪಟಾಕಿ ಬಂದ ತಕ್ಷಣ ಒಂದು ಫೋರ್ಸ್ ಬರುತ್ತಲ್ಲ, ದ ಸೇಮ್ ಫೋರ್ಸ್ ಶಿ ಹ್ಯಾಸ್ ಆ್ಯಕ್ಚುಲಿ. ನಾವು ಏನು ಕೆ ಜಿ ಎಫ್ ನೋಡಿ, ಕೆ ಜಿ ಎಫಲ್ಲಿ ನಮ್ಗೆ ಎಷ್ಟು ಆ ಕ್ಯಾರೆಕ್ಟರ್ನ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂದರೆ ನಮ್ಗೆ ಜನರಲಿ ಚರ್ಚೆನವ್ರು ನೋಡಿದ್ರೆ ತಾಯಿನೇ ನೆನಪಾಗ್ತಾರೆ, ಯಾಕಂದರೆ ಅವ್ರ ಕಣ್ಣು, ಅವ್ರ ಭಾವ, ಅವರಲ್ಲಿ ಒಂದು ಚಿಕ್ಕ ಹುಡುಗಿ ಅನ್ನೋದು ಯಾರಿಗೂ ಒಂದು ಚಿಕ್ಕ ಹುಡುಗಿ ಇದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ. ನಾವು ಆ್ಯಕ್ಚುಲಿ ಈ ಜರ್ನಿಲಿ ಮಾಡಿದಾಗಲೇ ಗೊತ್ತಾಗಿದ್ದು ಅರ್ಚನಾ ಅವರಲ್ಲಿ ಅವರಿನ್ನೂ ಶೀಸ್ ಇನ್ನೊಂದು ತುಂಬ ಚಿಕ್ಕ ಹುಡುಗಿ, ಇನ್ನೂ ಆ ತರಲೆ ತುಂಟುತನ ಹಾಗೇ ಇದೆ, ತುಂಬ ಹತ್ತಿರದಲ್ಲಿದ್ದಾಗ ಮಾತ್ರ ಗೊತ್ತಾಗುತ್ತೆ. ಆ್ಯಂಡ್ ಯಾ ಈಸ್ ಅ ಶೀಸ್ ಅ ಗ್ರೇಟ್ ಎನರ್ಜಿ. ಆ್ಯಂಡ್ ಐಶಾನಿ ಅವ್ರ ವಿಷಯಕ್ಕೆ ಬಂದರೆ ಸಿಂಪಲ್ ಮುಗಿಸ್ಬಿಡ್ತೀನಿ, ಇನ್ನೆಲ್ಲೂ ಅವಕಾಶ ಇಲ್ಲ, ದಿಸ್ ಇಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ಜಗನ್. ಯಾ ಐಶಾನಿ ಅವ್ರ ವಿಷಯಕ್ಕೆ ಬಂದರೆ ಶಿ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟ್ರೆಸ್. ಜೊತೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 300,000 ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಟೆಕ್ನಿಷಿಯನ್ ಕೂಡ ಅಲ್ವಾ, ಸೊ ಅವರು ಎಲ್ಲೂ ಸೆಟ್ಟಲ್ಲಿ ಇರೋದು ಗೊತ್ತೇ ಆಗಲ್ಲ, ಬಟ್ ಅವ್ರ ಕೆಲಸ ಗೊತ್ತಾಗತ್ತೆ ಪೂರ್ತಿ ಆನ್ ಸ್ಕ್ರೀನಲ್ಲಿ ಆವರಿಸ್ಕೊಂಡ್ಬಿಡ್ತಾರೆ. ಸ್ಪೆಷಲಿ ನನ್ನದೊಂದು ಇವರಿಬ್ಬರದೊಂದು ಫೇವ್ರೇಟ್ ಸೀನ್ ಇದೆ. ಆ್ಯಂಡ್ ಶ್ರೀ ಇಸ್ ಅ ಡಾರ್ಲಿಂಗ್, ಸ್ವೀಟ್ ಹಾರ್ಟ್. ಅವ್ರು ನೋಡೋಕೆ ಎಷ್ಟು ಚೆನ್ನಾಗಿದ್ರು ಅವ್ರ ಮನ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ಸ್ಪೆಷಲಿ ಫಸ್ಟ್ ಸ್ಕೆಡ್ಯೂಲಲ್ಲಿ ಅವನ ಜೊತೆ ಕಳೆದಿದ್ದ ಕ್ಷಣಗಳು ಅದು ತುಂಬ ಅದ್ಭುತ. ಅದಾದಮೇಲೆ ಬಹುಶಃ ಹೀ ಈಸ್ ಮೋರ್ ಸೆನ್ಸಿಟಿವ್ ಅಥವಾ ನಾವು ಸ್ವಲ್ಪ ಇನ್ಸೆನ್ಸಿಬಲ್ ಗೊತ್ತಿಲ್ಲ, ಸ್ವಲ್ಪ ಒಂದು ಗೋಡೆ ಕಟ್ಕೊಂಡ್ಬಿಟ್ವಿ, ಸ್ವಲ್ಪ ಒಂದು ಗೋಡೆ ಇದೆ, ಅದನ್ನು ಬ್ರೇಕ್ ಮಾಡಿ ವಾಪಸ್ ಕಮ್ ಬ್ಯಾಕ್ ಟು ಅಸ್ ಅಂತ ಕೇಳ್ಕೊತೀನಿ. ಆ್ಯಂಡ್ ದೆನ್ ಭಾವನಾ ಕೊಡೋ ಅಷ್ಟು ಕಂಫರ್ಟ್ ಲೆವೆಲ್ ಎಲ್ಲ ರೀತಿಲೂ ಆನ್ ಸ್ಕ್ರೀನಲ್ಲೂ ಕೂಡ ನಾವು ಏನು ಡಿಸ್ಕಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ವಿ. ಬಹುಶಃ ಹೆಚ್ಚು ಕಳೆದಿರೋ ನಾವು ಟ್ರಾವೆಲ್ ಮಾಡುವಾಗ ಎಲ್ಲ ಹೆಚ್ಚು ದಿನ ಶೂಟಿಂಗಲ್ಲೆಲ್ಲ ಕಳೆದಿದ್ದು ಭಾವನಾ ಜೊತೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 300,000 ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.